ನಮ್ಮನ್ನು ನಾವು ಭಾರವಾಗಿಸ್ಕೊಳ್ಳೋದು, ನಮ್ಮನ್ನು ನಾವು ಹಗುರವಾಗಿಸ್ಕೊಳ್ಳೋದು ಬಹಳ 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 ಸುಲಭದ ವಿಷಯ ಅದು. ಎಲ್ಲದೂ ಒಳ್ಳೆಯದಾಗಬೇಕು ಅಂತ ಅಂದುಕೊಳ್ಳೋದಕ್ಕಿಂತ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಭಾವಿಸಿದರೆ ಒಂದು ದಿನ ಜೀವನದಲ್ಲಿ ನಾವು ಹಿಂದಿರುಗಿ ನೋಡಿದಾಗ ಈ ವ್ಯತ್ಯಾಸಗಳಿರೋ ಜಾಗದಲ್ಲಿ ಒಂದು ಒಳ್ಳೆಯ ಅಭ್ಯಾಸವನ್ನು ತುಂಬಿಸಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಇವತ್ತು ಬರೀ 500 ರೂಪಾಯಿ ಇದೆ. ನಿಮ್ಮ ಸುತ್ತಮುತ್ತ ಯಾರು ಇಲ್ಲ. ನೀವು ದೊಡ್ಡ ಶ್ರೀಮಂತರು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮೊಳಗೆ ಯಾವಾಗಲೂ ತಿಳುವಳಿಕೆ ಮತ್ತು ನಡವಳಿಕೆ ಇವೆರಡರ ಮಧ್ಯೆ ಒಂದು ಸಣ್ಣ ತಾಕಲಾಟ ನಡೆಯತಾನೆ ಇರುತ್ತೆ. ಇವೆರಡರ ಮಧ್ಯದಲ್ಲಿ ನಮ್ಮದೊಂದು ಚಟುವಟಿಕೆ ನಡೆಯತಾ ಇರುತ್ತೆ. ಈ ಚಟುವಟಿಕೆ ಸರಿಯಾಗಿ ನಡೆಯಬೇಕು ಅಂತಂದ್ರೆ ನಮ್ಮೊಳಗೆ ಒಂದು ಲವಲವಿಕೆ ಇರಬೇಕಾಗುತ್ತೆ. ಇಷ್ಟು ವಿಚಾರಗಳಲ್ಲಿ ನಮಗೆ ಬೇಕಾಗಿರೋದು ಏನಂತಂದ್ರೆ ಈ ತಿಳುವಳಿಕೆಯನ್ನು ಪಡೆಕೊಳ್ಳುವ ನಿಟ್ಟಿನಲ್ಲಿ ನಾವು ನಮ್ಮ ನಡವಳಿಕೆಯನ್ನು ಕಳ್ಕೊತಾ ಇರ್ತೀವಿ. ನಮ್ಮ ನಡವಳಿಕೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತಿಳುವಳಿಕೆಯನ್ನು ಕಳ್ಕೊತಾ ಇರ್ತೀವಿ. ಇವೆರಡಕ್ಕೂ ಸಮಾನವಾದಂಥ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಎರಡೂ ಕೂಡ ಸಮಾನವಾದ ಹಳಿಗಳು ಅಂತ ಭಾವಿಸಿ ಹಳಿಯದೆ ಇದರ ಮೇಲೆ ನಮ್ಮ ಜೀವನದ ಬಂಡಿಯನ್ನು ಉಗಿ ಬಂಡಿಯನ್ನು ನಾವು ನಡೆಸ್ಕೋತಾ ಮುಂದೆ ಹೋದರೆ ಖಂಡಿತವಾಗಲೂ ಕೂಡ ನಾವು ತಲುಪಬೇಕಾದ ಗುರಿಯನ್ನು ಗಮ್ಯವನ್ನು ತಲುಪಿಯೇ ತಲುಪ್ತೀವಿ. ಇಲ್ಲಿ ನಾವು ಸಾಮಾನ್ಯವಾಗಿ ಅಂದ್ಕೋತೀವಿ ಎಲ್ಲಾನು ನಮಗೆ ಒಳ್ಳೆಯದಾಗಬೇಕು, ಎಲ್ಲದೂ ಒಳ್ಳೆಯದಾಗಬೇಕು ಅಂತ. ಎಲ್ಲದೂ ಒಳ್ಳೆಯದಾಗಬೇಕು ಅಂತ ಅಂದುಕೊಳ್ಳೋದಕ್ಕಿಂತ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಭಾವಿಸಿದರೆ ಖಂಡಿತವಾಗಲೂ ಕೂಡ ನಮ್ಮೊಳಗೆ ನಿಜವಾದಂಥ ಒಂದು ಚೈತನ್ಯ ಹುಟ್ಟುತ್ತೆ. ಆ ಚೈತನ್ಯದ ಕೈ ಹಿಡ್ಕೊಂಡು ನಾವು ನಡೀತಾ ಇದ್ದರೆ ಅಥವಾ ನಮ್ಮ ಕೈ ಹಿಡ್ಕೊಂಡು ಆ ಚೈತನ್ಯ ನಡೀತಾ ಇದ್ದರೆ ನಾವು ಇಡುವ ಒಂದೊಂದು ಹೆಜ್ಜೆಯೂ ಕೂಡ ಒಂದೊಂದು ಮೈಲಿಗಲ್ಲಾಗುತ್ತೆ. ಅಂಥ ಮೈಲಿಗಲ್ಲುಗಳು ಎಲ್ಲೆಲ್ಲಿ 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 ನಾವು ಇಡ್ತಾ ಹೋಗ್ತೀವೋ ಒಂದು ದಿನ ಜೀವನದಲ್ಲಿ ನಾವು ಹಿಂದಿರುಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹುಟ್ಟಿ ಕೆಲವು ವರ್ಷಗಳೇ ನಾವು ಈ ಭೂಮಿ ಮೇಲೆ ಇದ್ದರೂ ಕೂಡ ಸಾರ್ಥಕವಾಯಿತು ಅಂತ. ಇಲ್ಲಿ ನಾವು ಮರೆಯದೇ ನೆನಪಿಸ್ಕೋಬೇಕಾದ ಒಂದು ವಿಷಯ ಇದೆ. ಅದೇನೆಂದರೆ ನಿದ್ದೆ ಅನ್ನೋದು ತಾತ್ಕಾಲಿಕ ಮರಣ, ಮರಣ ಅನ್ನೋದು ದೀರ್ಘಕಾಲದ ನಿದ್ದೆ. ಸೊ ಹಾಗಾಗಿ ಯಾವಾಗ ನಿದ್ದೆ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ. ಎಚ್ಚರವಾಗಿರೋ ಪ್ರತಿ ಕ್ಷಣವೂ ಕೂಡ ಸಾರ್ಥಕವಾಗಿ ಬದುಕೋಣ, ಸಾಧಕವಾಗಿ ಬದುಕೋಣ, ಬಾಧಕವಾಗಿ ಬದುಕೋದು ಬೇಡ. ಇದ್ದು ಮಾರಕವಾಗುವ ಬದಲು ಸತ್ತು ಸ್ಮಾರಕವಾಗೋಣ, ಸಮಸ್ಯೆ ಇಲ್ಲ. ಸತ್ತು ಬದುಕುವುದನ್ನು ಕಲಿಯೋಣ, ಬದುಕಿ ಸಾಯುವುದು ಬೇಡ. ಈ ಬದುಕು ಅನ್ನೋದು ನಮಗೆ ಎಲ್ಲ ರೀತಿಯ ಪಾಠಗಳನ್ನು ಕಲಿಸ್ತಾ ಇರುತ್ತೆ. ಜೀವನದಲ್ಲಿ ಎಲ್ಲ ರೀತಿಯ ಆಗು ಹೋಗುಗಳನ್ನು, ಆಗಬೇಕಾದ್ದನ್ನು ಹೋಗಬೇಕಾದ್ದನ್ನು ಎಲ್ಲದನ್ನು ಕೂಡ ನಮಗೆ ಕಲಿಸ್ತಾನೇ ಇರುತ್ತೆ. ಎಲ್ಲಿಗೆಂದರೆ ಅಲ್ಲಿಗೆ ನಮ್ಮನ್ನು ಕಳಿಸ್ತಾನೇ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಭೂಮಿಯೊಳಗೆ ಮೊಳಕೆ ನೆಟ್ಟರೆ ಭೂಮಿ ಮೇಲೆ ಹಣ್ಣು, ಭೂಮಿ ಮೇಲೆ ಮನುಷ್ಯ ಕೆಟ್ಟರೆ ಭೂಮಿ ಒಳಗೆ ಮಣ್ಣು. ಈ ಒಂದು ವಾಸ್ತವ, ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ನಾವು ಮತ್ತೊಬ್ಬರಿಗೆ ಬಾಧಕವಾಗಿರಲ್ಲ, ಯಾವತ್ತೂ ಕೂಡ ನಮಗೂ ನಾವು ಭಾರವಾಗಿರಲ್ಲ. ನಮ್ಮನ್ನು ನಾವು ಭಾರವಾಗಿಸ್ಕೊಳ್ಳೋದು, ನಮ್ಮನ್ನು ನಾವು ಹಗುರವಾಗಿಸ್ಕೊಳ್ಳೋದು ಬಹಳ 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 ಸುಲಭದ ವಿಷಯ ಅದು. ಏನಂದರೆ ನಾವು ನಮ್ಮ ಬಗ್ಗೆ ಚಿಂತೆಯನ್ನು ಬಿಟ್ಟು, ನಮ್ಮ ಬಗ್ಗೆ ಚಿಂತನೆಯನ್ನು ಬಿಟ್ಟು ಪರರ ಬಗ್ಗೆ ಚಿಂತೆ ಮಾಡಿಕೊಂಡು, ಪರರ ಬಗ್ಗೆ ಚಿಂತಿಸ್ತಾ ಚಿಂತನೆ ಮಾಡ್ತಾ ಇನ್ನೊಬ್ಬರ ಯೋಚನೆಯಲ್ಲಿ ನಮ್ಮ ನಿಜವಾದ ವಾಸ್ತವಿಕತೆಯನ್ನು ಕಳ್ಕೋತಾ ಇರ್ತೀವಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಒಬ್ಬರ ದುಃಖಕ್ಕೆ ಮತ್ತೊಬ್ಬರ ಸುಖದ ಜೊತೆಗಿನ ಕಂಪ್ಯಾರಿಷನ್ನೇ ಕಾರಣ ಅಂತ. ನಿಮ್ಮ ಹತ್ರ ಇವತ್ತು ಬರೀ 500 ರೂಪಾಯಿ ಇದೆ, ನಿಮ್ಮ ಸುತ್ತಮುತ್ತ ಯಾರೂ ಇಲ್ಲ, ನೀವು ದೊಡ್ಡ ಶ್ರೀಮಂತರು. ಈಗ ನಿಮ್ಮ ಹತ್ರ 10 ಕೋಟಿ ರೂಪಾಯಿ ಇದೆ, ನಿಮ್ಮ ಪಕ್ಕದ ಮನೆಯವನ ಹತ್ರ 11 ಕೋಟಿ ರೂಪಾಯಿ ಇದೆ, ತಕ್ಷಣ ನಿಮಗೆ ಕೊರತೆ ಶುರುವಾಗುತ್ತೆ, ನಾನು ಬಡವ ಅನ್ನೋದು ಶುರುವಾಗುತ್ತೆ ನಿಮಗೆ. ಯಾಕೆ ಅಂದರೆ ಆ 11 ಕೋಟಿ ಮುಂದೆ ನಿಮ್ಮ 10 ಕೋಟಿ ಬಹಳ ಚಿಕ್ಕದು. ಬೇಕಾ ಈ ಹೋಲಿಕೆ? ಬೇಕಾ? ಅದಕ್ಕೆ ಮತ್ತೊಬ್ಬರ ಜೊತೆ ಹೋಲಿಸ್ಕೋಬಾರ್ದು, ನಮ್ಮನ್ನು ನಾವು ಸೋಲಿಸ್ಕೋಬಾರ್ದು. ಆಗ ಖಂಡಿತವಾಗಲೂ ಕೂಡ ನಮ್ಮ ಜೀವನದಲ್ಲಿ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನಮ್ಮೊಳಗೆ ನಾವು ಒಬ್ಬ ಶಿಷ್ಯನನ್ನು ಹುಟ್ಟಾಕ್ತಾ ಇರಬೇಕು, ನಮ್ಮೊಳಗೆ ಒಬ್ಬ ಗುರುವನ್ನು ಹುಟ್ಟಾಕೋತಾ ಇರಬೇಕು. ನಾವೇ ಶಿಷ್ಯರಾಗಿ, ನಾವೇ ಗುರುವಾಗಿ, ನಮಗೆ ನಾವೇ ತಿದ್ದಿಕೊಂಡು ಅರಿವಿನ ಮೊರೆ ಹೋದರೆ ಖಂಡಿತವಾಗಲೂ ಕೂಡ ಬದುಕು ನೇರವಾದ ದಾರಿಯಲ್ಲಿ ನಡೆಯುತ್ತೆ ಅಂತ ನನಗನ್ಸುತ್ತೆ. ಇಲ್ಲಿ ಅರಿವು ಅಂದಾಗ ಒಂದು ನೆನಪಾಯಿತು. ಅರಿವು ಮತ್ತು ಹಣೆ ಬರಹ ಎರಡೂ ಕೂಡ
ಹತ್ರ ತರನೇ ಇರುತ್ತೆ ಆದರೆ ಭೌತಿಕವಾಗಿ ಹತ್ರ ಇದ್ದರೂ ಕೂಡ ಬೌದ್ಧಿಕವಾಗಿ ಪಾರಮಾರ್ಥಿಕವಾಗಿ ಸಿಕ್ಕಾಪಟ್ಟೆ ದೂರ ದೂರ ಇರುತ್ತೆ ಹಾಗೆ ನಮ್ಮ ಹೃದಯ ಮತ್ತು ಜೇಬು ಎರಡು ಹತ್ರ ತರನೇ ಇರುತ್ತೆ ಆದರೆ ಒಂದಕ್ಕೊಂದು ಯಾವ ಕಾಲಕ್ಕೂ ಸಂಬಂಧಪಟ್ಟೇ ಇಲ್ಲ ಅರಿವು ಅಹಂಕಾರವನ್ನು ಸೂಚಿಸ್ತಾ ಇರುತ್ತೆ ಹಣೆ ಬರಹ ಅವ್ಯವಸ್ಥೆಯನ್ನು ತೋರಿಸ್ತಾ ಇರುತ್ತೆ ಹೃದಯ ಮಾನವೀಯತೆಯನ್ನು ಬೇಡ್ತಾ ಇರುತ್ತೆ ಸಂಸ್ಕಾರವನ್ನು ಬೇಡ್ತಾ ಇರುತ್ತೆ ಜೇಬು ವ್ಯವಹಾರದಲ್ಲೇ ಮುಳುಗೋಗಿರುತ್ತೆ ಈ ವ್ಯತ್ಯಾಸಗಳಿರೋ ಜಾಗದಲ್ಲಿ ಒಂದು ಒಳ್ಳೆಯ ಅಭ್ಯಾಸವನ್ನು ತುಂಬಿಸ್ಬೇಕಂದ್ರೆ ಏನು ಮಾಡಬೇಕು ಅಂದರೆ